हाय ಎಲ್ಲರಿಗೂ ನಮಸ್ಕಾರ ಅಪ್ಪ ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಇರಡ್ಸ್ YouTube ಚಾನೆಲ್ ಬಟ್ YouTube ಸ್ಟುಡಿಯೋ ಆಫೀಸ್ ನಲ್ಲಿ ಒಂದು ಬೆಸ್ಟ್ ಅಪ್ಡೇಟ್ ಬಂದಿದೆ ಹೇಳಬೇಕಾದ್ರೆ ಅದು ಯಾವ ಒಂದು ಅಪ್ಡೇಟ್ ಅಂತ ನಾನು ನಿಮಗೆ ಇವತ್ತು ಕ್ಲಿಯರ್ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಅದರಲ್ಲಿ ಪ್ರತಿಯೊಬ್ಬ ನ್ಯೂ ಯೂಟ್ಯೂಬರ್ಸ್ ಈ ಅಪ್ಡೇಟ್ ಮಾತ್ರ ತುಂಬಾ ಯೂಸ್ಫುಲ್ ಪ್ರತಿಯೊಬ್ಬ ಯೂಟ್ಯೂಬರ್ಸ್ ಎಲ್ಲಾ ಯೂಟ್ಯೂಬರ್ಸ್ ಗೆ ತುಂಬಾ ಇಷ್ಟ ಆಗುತ್ತೆ ಅಪ್ಡೇಟ್ಸ್ ಯಾವ ಒಂದು ಅಪ್ಡೇಟ್ಸ್ ಅಂತ ನಾನು ನಿಮಗೆ ಇವತ್ತು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಇವತ್ತು ಸ್ಟಾರ್ಟ್ ಮಾಡೋಣ ಇವತ್ತು ಸ್ಟಾರ್ಟ್ ಮಾಡೋದ ಮುಂಚೆ ಇನ್ನು ನಾನು ಒಂದು ಚಾನೆಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ತಾರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಬೆಲ್ ಬಟನ್ ಟರ್ನ್ ಅಂತ ಕ್ಲಿಕ್ ಮಾಡಿ ಅಂತ ಅಂತ ಇವತ್ತು ಸ್ಟಾರ್ಟ್ ಮಾಡಿ ಇವತ್ತು ಸ್ಟಾರ್ಟ್ ಮಾಡೋದ ಮುಂಚೆ ಆತದೆ ಈ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿದಾಗ ಮಾತ್ರ ನಿಮಗೆ ಅಪ್ಡೇಟ್ ತುಂಬಾ ಅರ್ಥ ಆಗುತ್ತೆ ಅಪ್ಡೇಟ್ ಇಷ್ಟ ಆಗುತ್ತೆ ಆ ಅಪ್ಡೇಟ್ಸ್ ಯಾವ ಒಂದು ಅಪ್ಡೇಟ್ಸ್ YouTube ಸ್ಟುಡಿಯೋ ಆಫೀಸ್ ನಲ್ಲಿ ನ್ಯೂ ಅಪ್ಡೇಟ್ಸ್ ಬಂದಿದೆ ಅದು ಯಾವ ಒಂದು ಅಪ್ಡೇಟ್ಸ್ ಬಂದಿದೆ ಅಂತ ನಾನು ನಿಮಗೆ ಹೇಳ್ತೀನಿ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಅಂತ ಇವತ್ತು ಒಂದು ರೋ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ನೀವು ಮೊದಲನೇಗೆ ಅವಕ್ಕೆ ನಿಮ್ಮ ಒಂದು YouTube ಸ್ಟುಡಿಯೋ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ ಅಪ್ಲಿಕೇಶನ್ ಅಲ್ಲಿ ಓಪನ್ ಮಾಡ್ಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ YouTube ಸ್ಟುಡಿಯೋ ಅನಲಿಟಿಕ್ಸ್ ಅಂತ ಇರುತ್ತೆ ಅನಲಿಟಿಕ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ಹೊಸ ಅಪ್ಡೇಟ್ ಬಂದಿದೆ ನೋಡಿ ನಾನು ನಿಮಗೆ ಮೊಬೈಲ್ ಸ್ಕ್ರೀನ್ ಅಲ್ಲಿ ತೋರಿಸ್ತಾ ಇದೀನಿ ಆ ಅಪ್ಡೇಟ್ ಬೆಸ್ಟ್ ಅಪ್ಡೇಟ್ ಅಂತಾನೆ ಹೇಳ್ಬೋದು ಯಾಕಪ್ಪಾ ಅವಕ್ಕೆ ಅಲ್ಲಿ ನೋಡಬಹುದು ನಿಮ್ಮ ಒಂದು ಅಲ್ಲಿ ತೋರಿಸ್ತಾ ಅಂತ ಎಲ್ಲ ನೋಡಬಹುದು ವ್ಯೂಸ್ ನೋಡಬಹುದು ಯಾವ ರೀತಿ ತೋರಿಸ್ತಾ ಇದೆ ಎಲ್ಲ ನಿಮ್ಮ ಒಂದು ಕ್ರೋಮ್ ಬ್ರೌಸರ್ ಅಲ್ಲಿ ವೆಬ್ಸೈಟ್ ಅಲ್ಲಿ YouTube ಸ್ಟುಡಿಯೋ ಕ್ರೋಮ್ ಬ್ರೌಸರ್ ಅಂತ ಓಪನ್ ಮಾಡ್ತಾರೆ ಅಲ್ಲಿ ನೀವು ಅಲ್ಲಿ ತೋರಿಸ್ತಾ ಅನಲಿಟಿಕ್ಸ್ ಅಲ್ಲಿ ತೋರಿಸ್ತಿರುವ ಎಲ್ಲ ಪಾರ್ಟ್ಸ್ ಕೂಡ ಇಲ್ಲಿ ತೋರಿಸ್ತಿದೆ ಅದೇ ರೀತಿ ಎಲ್ಲ ಸೇಮ್ ಟು ಸೇಮ್ ಇಲ್ಲಿ ಕೂಡ ತೋರಿಸ್ತಿದೆ ಬೆಸ್ಟ್ ಅಂದ್ರೆ ಬೆಸ್ಟ್ ಅಂತ ಹೇಳಬಹುದು ಈ ಫೀಚರ್ಸ್ ಈ ಹೊಸ ಅಪ್ಡೇಟ್ ಮಾತ್ರ ತುಂಬಾ ಇದೆ ನನಗೆ ಮಾತ್ರ ತುಂಬಾ ಇಷ್ಟ ಇದೆ ಪ್ರತಿಯೊಬ್ಬ ನ್ಯೂ ಯೂಟ್ಯೂಬರ್ಸ್ ಗೆ ಇಷ್ಟ ಆಗುತ್ತೆ ಯಾಕಪ್ಪಾ ಅಂದ್ರೆ ಅವರು YouTube ಸ್ಟುಡಿಯೋ ಆಫೀಸ್ ನಲ್ಲಿ ನೋಡ್ತಾ ಇದ್ರು ಅದೇ YouTube ಸ್ಟುಡಿಯೋ ಅಂದ್ರೆ ಕ್ರೋಮ್ ಬ್ರೌಸರ್ ಅಲ್ಲಿ ವೆಬ್ಸೈಟ್ ಅಲ್ಲಿ ಹೋಗಿ YouTube ಸ್ಟುಡಿಯೋ ಆಫೀಸ್ ಅಂತ ಸರ್ಚ್ ಮಾಡಿ ಅಲ್ಲಿ ಡೆಸ್ಕ್ಟಾಪ್ ಮೋಡ್ ಇಟ್ಟು ಅಲ್ಲಿಂದ ನೋಡ್ತಿದ್ರು ಆದ್ರೆ ಈಗ YouTube ಸ್ಟುಡಿಯೋ ಆಫೀಸ್ ನಲ್ಲಿ ಇದೆ ಒಂದು ಹೊಸ ಫೀಚರ್ ಅಥವಾ ಹೊಸ ಅಂದ್ರೆ ಹೊಸ ಅಪ್ಡೇಟ್ ಬಂದಿದೆ ಬೆಸ್ಟ್ ಅಪ್ಡೇಟ್ ಅಂತ ಹೇಳಬಹುದು ಯಾಕಪ್ಪಾ ಅಂದ್ರೆ ಅಲ್ಲಿ ನೀವು ಎಲ್ಲ ನೋಡಬಹುದು ಅಲ್ಲಿ ನೋಡಿ ಒಂದು ತಿಂಗಳಿಗೆ ಎಷ್ಟು ಸಬ್ಸ್ಕ್ರೈಬ್ ಆದ್ರೆ ಒಂದು ಮಂತ್ ಅರ್ನಿಂಗ್ಸ್ ನಿಮ್ಮ ಒಂದು ಚಾನೆಲ್ ಮೌಂಟೇಷನ್ ಅಂದ್ರೆ ಅರ್ನಿಂಗ್ ಕೂಡ ನೋಡಬಹುದು ವ್ಯೂಸ್ ಕೂಡ ನೋಡಬಹುದು ಸಬ್ಸ್ಕ್ರೈಬ್ ಕೂಡ ನೋಡಬಹುದು ವಾಸ್ಟ್ ಸಬ್ಸ್ಕ್ರೈಬರ್ಸ್ ಕೂಡ ನೋಡಬಹುದು ನಿಮ್ಮ ಅಪ್ಲಿಕೇಶನ್ ಅಲ್ಲಿ ಎಲ್ಲ ತುಂಬಾ ತುಂಬಾ ಬೆಸ್ಟ್ ಅಂತ ಯಾಕಂದ್ರೆ ಹೇಳಬೇಕಾದ್ರೆ YouTube ಸ್ಟುಡಿಯೋ ಅಪ್ಲಿಕೇಶನ್ ಅಂದ್ರೆ ಅದು ತುಂಬಾ ಈ ಅಪ್ಡೇಟ್ ಮಾತ್ರ ತುಂಬಾ ಬೆಸ್ಟ್ ಅಪ್ಡೇಟ್ ಅಂತ ನನಗೆ ಮಾತ್ರ ತುಂಬಾ ಇಷ್ಟ ಆಗಿದೆ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಹೇಳ್ತೀನಿ ಪ್ರತಿಯೊಬ್ಬ ಯೂಟ್ಯೂಬರ್ಸ್ ತುಂಬಾ ಇಷ್ಟ ಆಗುತ್ತೆ ಅಪ್ಡೇಟ್ ಅಂತ ಹೇಳ್ತೀನಿ ಯಾಕಪ್ಪ ಅಂದ್ರೆ ಹೇಳ್ಬೇಕಾದ್ರೆ ನೀವು YouTube ಸ್ಟುಡಿಯೋ ಅಪ್ಲಿಕೇಶನ್ ಅಲ್ಲಿ ನೋಡಬಹುದು ಪ್ರತಿಯೊಂದು ಲೈಫ್ ಟೈಮ್ ನೋಡಬಹುದು ಎಲ್ಲ ಚೆಕ್ ಮಾಡಬಹುದು ಎಷ್ಟು ಬಂದಿದೆ ವ್ಯೂಸ್ ಎಷ್ಟು ಬಂದಿದೆ ಎಷ್ಟು ಸಬ್ಸ್ಕ್ರೈಬ್ ಆಗಿದೆ ಎಷ್ಟು ಇದೆ ಎಷ್ಟು ವಿಡಿಯೋ ರೀಚ್ ಆಗ್ತಿದೆ ಎಲ್ಲ ಕೂಡ ನೀವು YouTube ಸ್ಟುಡಿಯೋ ಅಪ್ಲಿಕೇಶನ್ ಅಲ್ಲಿ ನೋಡಬಹುದು ಹೊಸ ಅಂದ್ರೆ ಹೊಸ ಅನಾಲಿಟಿಕ್ಸ್ ಅಲ್ಲಿ ಹೊಸ ಏನು ಇದು ಅಪ್ಡೇಟ್ಸ್ ಬಿಟ್ಟಿದ್ರೆ ಬೆಸ್ಟ್ ಅಪ್ಡೇಟ್ಸ್ ಅಂತ ಹೇಳಬಹುದು ಯಾಕಪ್ಪ ಅಂದ್ರೆ ನಾವು YouTube ಕ್ರೋಮ್ ಬ್ರೌಸರ್ ಅಲ್ಲಿ ಅಲ್ಲಿ ನೋಡಿ ಅಲ್ಲಿ ನೋಡಬಹುದು ನಾವು ನಮ್ಮ ಒಂದು ವಿಡಿಯೋ ಎಷ್ಟು ಬಂದಿದೆ ಮತ್ತೆ ಎಷ್ಟು ಸಬ್ಸ್ಕ್ರೈಬರ್ಸ್ ಲೈಫ್ ಟೈಮ್ ಎಷ್ಟು ಬಂದಿದೆ ಎಷ್ಟು ಬಂದಿದೆ ಅಂತ ಅಲ್ಲಿ ನಾವು ಚೆಕ್ ಮಾಡಬಹುದು ಅದೇ ರೀತಿ ನಮ್ಮ ಒಂದು YouTube ಸ್ಟುಡಿಯೋ ಅಪ್ಲಿಕೇಶನ್ ಅಲ್ಲಿ ಅದು ಹೊಸ ಅಪ್ಡೇಟ್ ತಂದಿದೆ ಹೊಸ ಅಪ್ಡೇಟ್ ಮಾತ್ರ ತುಂಬಾ ಇಷ್ಟ ಆಗಿದೆ ನನಗೆ ಮಾತ್ರ ಈ ಅಪ್ಡೇಟ್ ಯಾಕಪ್ಪಾ ಪ್ರತಿಯೊಬ್ಬ ಯೂಟ್ಯೂಬರ್ಸ್ ತುಂಬಾ ಇಷ್ಟಾನೇ ಆಗುತ್ತೆ ಈ ಅಪ್ಡೇಟ್ಸ್ ಯಾಕಪ್ಪಾ ಆ ಅಪ್ಡೇಟ್ಸ್ ಮಾತ್ರ ಏನಿಲ್ಲ ಅಂದ್ರೆ ಅಲ್ಲಿ ಸಬ್ಸ್ಕ್ರೈಬರ್ಸ್ ತೋರಿಸುತ್ತೆ ಮತ್ತೆ ವ್ಯೂಸ್ ತೋರಿಸುತ್ತೆ ಮತ್ತೆ ನಿಮ್ಮ ಒಂದು ವಾಚ್ ಟೈಮ್ ತೋರಿಸುತ್ತೆ ಮತ್ತೆ ನಿಮ್ಮ ಒಂದು ರಿವೆನ್ಯೂ ಯಾರಾದರೂ ಮಾನಿಟೈಸೇಷನ್ ಆದರೂ ಕೂಡ ಅವರೊಂದು ರಿವೆನ್ಯೂ ಎಷ್ಟು ಆಗಿದೆ ಎಷ್ಟು ಇದಾಗಿದೆ ಅಂತ ಅದು ಕೂಡ ಕ್ಲಿಯರ್ ಆಗಿ ತೋರಿಸುತ್ತೆ ಹೇಳಬೇಕಾದ್ರೆ ಈ ಅಪ್ಡೇಟ್ ಮಾತ್ರ ಪ್ರತಿಯೊಬ್ಬ ಯೂಟ್ಯೂಬರ್ಸ್ ತುಂಬಾ ಇಷ್ಟ ಯೂಸ್ಫುಲ್ ಆಗುತ್ತೆ ಮತ್ತೆ ತುಂಬಾ ಯೂಸ್ಫುಲ್ ಆಗುತ್ತೆ ಯಾಕಪ್ಪ ಅಂದ್ರೆ ನೀವೆಲ್ಲ ಪ್ರತಿಯೊಂದು ಅಲ್ಲೇ ನೋಡಬಹುದು ಈಸಿಯಾಗಿ ನೋಡಬಹುದು ಯಾವುದೇ ಒಂದು ಯೂಟ್ಯೂಬ್ ಸ್ಟುಡಿಯೋ ಅಪ್ಲಿಕೇಶನ್ ಆ ಯೂಟ್ಯೂಬ್ ಕ್ರೋಮ್ ಬ್ರೌಸರ್ ಅಲ್ಲಿ ಹೋಗಿ ನೀವು ಅಲ್ಲಿ ಓಪನ್ ಮಾಡಿದ್ರೆ ಕೂಡ ನೀವು ಯೂಟ್ಯೂಬ್ ಸ್ಟುಡಿಯೋ ಅಪ್ಲಿಕೇಶನ್ ಈಸಿಯಾಗಿ ನೋಡಬಹುದು ನಮ್ಗೆ ಮಾತ್ರ ತುಂಬಾ ಇಷ್ಟ ಆಗಿದೆ ಪ್ರತಿಯೊಬ್ಬ ಯೂಟ್ಯೂಬರ್ಸ್ ಕೂಡ ತುಂಬಾ ಇಷ್ಟ ಆಗಿದೆ ಈ ಅಪ್ಡೇಟ್ ಬಗ್ಗೆ ನಾನು ನಿಮಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿದೆ ಈ ಅಪ್ಡೇಟ್ ನಿಮಗೂ ಕೂಡ ಇಷ್ಟ ಆದ್ರೆ ನಾನು ಚಿಕ್ಕದಾಗಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ಅಂತ ಇವತ್ತೊಂದು ಮುಗಿಸ್ತಾ ಇವತ್ತೊಂದು ಮುಗಿಸಕ್ಕಿಂತ ಮುಂಚೆ ಎಲ್ಲ ನನ್ನ ಕನ್ನಡ ಯೂಟ್ಯೂಬರ್ಸ್ ಕೇಳ್ತಾ ಈ ವಿಡಿಯೋ ಒಂದು ಲೈಕ್ ಮಾಡಿ ಮತ್ತೆ ಅದ್ರ ಜೊತೆಗೆ ಆತರ ಈ ವಿಡಿಯೋ ಮುಗಿಸ್ತಾ ಇದ್ರೆ ಈ ವಿಡಿಯೋ ಮುಗಿಸಕ್ಕಿಂತ ಮುಂಚೆ ಎಲ್ಲ ನನ್ನ ಕನ್ನಡ ಯೂಟ್ಯೂಬರ್ಸ್ ಕೇಳ್ತಾ ಜೈ ಹಿಂದ್ ವಂದೇ ಮಾತರಂ ಮತ್ತೆ ನಿಮ್ಗೆ ಸಿಗ್ತೀನಿ ಎಲ್ಲರಿಗೆ ಬಾ.